ಎಸ್ ಹೇಳಿ ಕೇಳಿ ಇದು ಮಳೆಗಾಲ ನಾವು ಕೂಡ ಮಳೆಯ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದೀವಿ ಕರ್ನಾಟಕದಲ್ಲಿ ಎಸ್ಪೆಷಲಿ ಮಲೆನಾಡು ಮತ್ತು ಹಳೆ ಮೈಸೂರು ಭಾಗದಲ್ಲಿ ಕಳೆದ 10 ದಿನಗಳಿಂದ ವಿಪರೀತವಾದ ಮಳೆ ಮನೆಗಳು ಕೊಚ್ಕೊಂಡು ಹೋಗ್ತಾ ಇದ್ದಾವೆ ಮನೆಗಳು ಮುಳುಗೋಗ್ತಾ ಇದ್ದಾವೆ ಕಾರು ಬಸ್ಸು ಎಲ್ಲ ಕೊಚ್ಕೊಂಡು ಹೋಗ್ತಾ ಇದ್ದಾವೆ ಜಾನುವಾರುಗಳು ಕೂಡ ಕೊಚ್ಕೊಂಡು ಹೋಗ್ತಾ ಇದ್ದಾವೆ ಸೊ ಸಾಕಷ್ಟು ಪ್ರಮಾಣದ ಬೆಳೆ ಹಾನಿಯಾಗಿದೆ ರೈತರು ಕಣ್ಣೀರನ್ನು ಇಡ್ತಾ ಇದ್ದಾರೆ ಸೊ ಈಗ ನಾವು ಮಾತಾಡ್ತಾ ಇರೋ ವಿಚಾರ ಏನಪ್ಪ ಅಂದರೆ ಪಾಕಿಸ್ತಾನದ ಕತೆ ಎಸ್ ಪಾಕಿಸ್ತಾನದಲ್ಲಿ ಕಳೆದ 10 ವರ್ಷಗಳಿಗೆ ಅತ್ಯಂತ ಭೀಕರವಾದ ಮಳೆ ಸಾಕ್ಷಿಯಾಗಿದೆ ಪಾಕಿಸ್ತಾನ ಪ್ರವಾಹ ಅತಿ ದೊಡ್ಡ ಪ್ರವಾಹ ಪಾಕಿಸ್ತಾನದಲ್ಲಿ ಹಿಂದೆಂದೂ ನೋಡಿರೋ ರೀತಿಯಲ್ಲಿ ಪಾಕಿಸ್ತಾನ ತತ್ತರಿಸಿ ಹೋಗ್ತಾ ಇದೆ ಎಷ್ಟರ ಮಟ್ಟಿಗೆ ಅಂದರೆ ಕಳೆದ 1 ತಿಂಗಳಲ್ಲಿ 1000ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ ಪಾಕಿಸ್ತಾನದಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಈ ದಿವಾಳಿ ಆಗಿಬಿಟ್ಟಿದೆ ಪಾಕಿಸ್ತಾನ ಏನಪ್ಪ ಮಾಡೋದು ಅನ್ನೋ ಒಂದು ಭೀಕರವಾದ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನದ ಜನ ಇದ್ದಾರೆ ಕೊಚ್ಕೊಂಡು ಹೋಗ್ತಾ ಇದೆ ಪಾಕಿಸ್ತಾನ ಎಷ್ಟರ ಮಟ್ಟಿಗೆ ಅಂದರೆ ಸುಮಾರು 10 ಲಕ್ಷ ಮಂದಿ ಮನೆಯನ್ನು ಕಳ್ಕೊಂಡಿದ್ದಾರೆ 10 ಲಕ್ಷ ಮನೆಗಳೇ ಹೋಗಿದ್ದಾವೆ ಅರ್ಧ ಬಿದ್ದೋಗಿರೋದು ಕೊಚ್ಕೊಂಡು ಹೋಗ್ತಾ ಇರೋದು ಈ ರೀತಿಯಾದಂಥ ಒಂದು ಸಿಚುವೇಶನ್ ಪಾಕಿಸ್ತಾನದಲ್ಲಿದೆ ಸುಮಾರು 7 ಲಕ್ಷಕ್ಕೂ ಹೆಚ್ಚು ಜಾನುವಾರುಗಳು ಸಾವನ್ನಪ್ಪಿದ್ದಾವೆ ಇದು ಸಾವನ್ನಪ್ಪಿರೋ ಸಂಖ್ಯೆ ಜಾನುವಾರುಗಳ ಸಂಖ್ಯೆ 7 ಲಕ್ಷಕ್ಕೂ ಹೆಚ್ಚು ಜಾನುವಾರುಗಳು ಸಾವನ್ನಪ್ಪಿದ್ದಾವೆ ಪಾಕಿಸ್ತಾನದಲ್ಲಿ 10 ಲಕ್ಷ ಸರಿಸುಮಾರು ಮನೆಗಳಿಗೆ ಹಾನಿಯಾಗಿದೆ ಈ ಒಂದು ಭೀಕರವಾದ ಮಳೆಯಿಂದ ಸುಮಾರು 35 ಲಕ್ಷ ಜನರಿಗೆ ಎಫೆಕ್ಟ್ ಆಗಿದೆ ಪಾಕಿಸ್ತಾನದಲ್ಲಿ ಬಟ್ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಸರ್ಕಾರ ಕೂಡ ನಿಷ್ಕ್ರಿಯವಾಗಿಬಿಟ್ಟಿದೆ ಪಾಕಿಸ್ತಾನ ಸರ್ಕಾರ ಒಂದು ರೀತಿ ಉಗ್ರರ ಸರ್ಕಾರ ದುಡ್ಡಿಲ್ಲ ದಿವಾಳಿ ಆಗಿಬಿಟ್ಟಿದೆ ನಮ್ಮ ಸರ್ಕಾರ ಅಟ್ಲೀಸ್ಟ್ ನಮ್ಮ ಜನಪ್ರತಿನಿಧಿಗಳು ನಮ್ಮ ಸರ್ಕಾರಗಳು ನಮ್ಮಲ್ಲಿ ಏನಾದರೂ ತೊಂದರೆ ಆದರೆ ಅಟ್ಲೀಸ್ಟ್ ವಿಸಿಟ್ ಮಾಡ್ತಾ ಇದ್ದಾರೆ ಏನಾದರೂ ತೊಂದರೆ ಆದರೆ ಅದಕ್ಕೆ ಸೊಲ್ಯೂಷನನ್ನು ಹುಡುಕ್ತಾ ಇದ್ದಾರೆ ಜನಪ್ರತಿನಿಧಿಗಳು ನಮ್ಮ MLAಗಳಾಗಿರ್ಬೋದು MPಆಗಿರ್ಬೋದು ಸಚಿವರಾಗಿರ್ಬೋದು ಎಲ್ಲರೂ ಕೂಡ ಮಳೆ ಹಾನಿ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ ಸರ್ಕಾರದ ಕೈಲಾದಷ್ಟು ಸಹಾಯವನ್ನು ಮಾಡ್ತಾ ಇದ್ದಾರೆ ಆದರೆ ಪಾಕಿಸ್ತಾನದಲ್ಲಿ ವೀಕ್ಷಣೆ ಮಾಡೋದಿರಲಿ ಅವರು ಯಾರೂ ಕೂಡ ಹತ್ತಿರಕ್ಕೆ ಸುಳಿತಾ ಇಲ್ಲ ಅಷ್ಟರ ಮಟ್ಟಿಗೆ ಅಲ್ಲಿ ತೊಂದರೆ ಆಗ್ತಾ ಇದೆ ಸುಮಾರು 3,500 ಕಿಲೋಮೀಟರ್ ರಸ್ತೆ ಕೊಚ್ಕೊಂಡೋಗಿದೆ ಅಂದರೆ ಯಾವ ಮಟ್ಟಕ್ಕೆ ಪಾಕಿಸ್ತಾನದಲ್ಲಿ ಮಳೆ ಆಗಿದೆ ಅನ್ನೋದನ್ನ ನೀವು ಊಹೆ ಮಾಡ್ಕೊಬೋದು ಸುಮಾರು 150 ಸೇತುವೆಗಳು ಬಿದೋಗಿದೆ ಕುಸಿದು ಬಿದೋಗಿದ್ದಾವೆ ಆ ಸೇತುವೆಗಳಲ್ಲಿ ಅಂದರೆ ಆ ರೋಡಲ್ಲಿ ಸಂಚಾರ ಮಾಡೋಕ್ಕೆ ಸಾಧ್ಯ ಇಲ್ಲ 150ಕ್ಕೂ ಹೆಚ್ಚು ಸೇತುವೆಗಳು ಡಮಾರ್ ಆಗಿದ್ದಾವೆ ಸುಮಾರು ಆಗಲೇ ಹೇಳ್ದಂಗೆ 7 ಲಕ್ಷಕ್ಕೂ ಹೆಚ್ಚು ಪ್ರಾಣಿಗಳು ಸಾವನ್ನು ಅಪ್ಪಿದ್ದಾವೆ ಸೊ ಈ ಒಂದು ಪ್ರವಾಹ ಏನಿದೆ ಪಾಕಿಸ್ತಾನದ ಪ್ರವಾಹ ಕಳೆದ 10 ವರ್ಷಗಳಲ್ಲೇ ಭೀಕರ ಅನ್ನೋ ಒಂದು ಮಾತು ಕೇಳಿಬರ್ತಾ ಇದೆ ಈಗಾಗಲೇ ನೋಡಿದ್ವಿ ಸುಮಾರು ಅಮೇರಿಕಾ ಸೇರಿದ ಕೆಲವೊಂದಿಷ್ಟು ರಾಷ್ಟ್ರಗಳು ಹಣವನ್ನು ಕೊಡ್ತಾ ಇದ್ದಾವೆ ದೊಡ್ಡ ಮಟ್ಟದಲ್ಲಿ ನಾವು ಏನೋ ತುಂಬ ದೊಡ್ಡದಾಗಿ ನಾವು ಏನು ಹಣ ಕೊಡ್ತಾ ಇದ್ದೀವಿ ಯುರೋಪಿಯನ್ ರಾಷ್ಟ್ರಗಳು ಪಾಕಿಸ್ತಾನಕ್ಕೆ ಅಂತ ಹೇಳ್ತಾ ಇದ್ದಾರೆ ಬಟ್ ಅವರೆಲ್ಲ 10 ಕೋಟಿ 15 ಕೋಟಿ 20 ಕೋಟಿ ರೂಪಾಯಿ ಪರಿಹಾರವನ್ನು ಕೊಡ್ತಾ ಇದ್ದಾರೆ ಪಾಕಿಸ್ತಾನ ಅದಕ್ಕೇನೆ ಫುಲ್ ಖುಷಿ ಪಡ್ತಾ ಇದೆ ಓ ನಮಗೆ 20 ಕೋಟಿ ಕೊಟ್ಟರು ನಮ್ಗೆ 15 ಕೋಟಿ ಕೊಟ್ಟರು ಅಂತ ನಮಗೆ ಇಲ್ಲೊಂದು ಜಿಲ್ಲೆಗೆ ಹಾನಿಯಾದರೆ ರಾಮನಗರಕ್ಕೋ ಮಂಡ್ಯಕ್ಕೋ ಯಾವುದೋ ಒಂದು ಜಿಲ್ಲೆಗೆ ಹಾನಿಯಾದರೆ ನಾವು 100 ಕೋಟಿ 200 ಕೋಟಿ 500 ಕೋಟಿ ಪರಿಹಾರ ಬೇಕು ಅಂತ ನಾವು ಕೇಳ್ತೀವಿ ಅಷ್ಟು ಕೂಡ ಸಾಕಾಗೋದಿಲ್ಲ ಆದರೆ ಪಾಕಿಸ್ತಾನ ದೇಶಕ್ಕೆ 10 ಕೋಟಿ ಕೊಟ್ಟರು ಅಪ್ಪ ನಮ್ಗೆ 10 ಕೋಟಿ ಕೊಟ್ರಪ್ಪ ಅನ್ನೋ ಒಂದು ಖುಷಿ ಪಡ್ತಾ ಇದ್ದಾರೆ ಅಂದರೆ ಎಷ್ಟೊಂದು ದಿವಾಳಿ ಆಗಿರ್ಬೋದು ಪಾಕಿಸ್ತಾನ ಅನ್ನೋದು ಇದರಲ್ಲೇ ಗೊತ್ತಾಗ್ಬಿಡುತ್ತೆ ಈಗಾಗಲೇ ಸುಮಾರು 50,000 ಜನನ ರಕ್ಷಣೆ ಮಾಡಲಾಗಿದೆ ಪ್ರವಾಹದ ಸಿಲುಕಿದ್ರಲ್ಲ ಆ ಒಂದು 50,000 ಜನವನ್ನು ರಕ್ಷಣೆ ಮಾಡಲಾಗಿದೆ ಸುಮಾರು ಒಂದು 5 ಲಕ್ಷಕ್ಕೂ ಹೆಚ್ಚು ಜನರನ್ನು ಅಲ್ಲಿ ಶಿಬಿರಗಳನ್ನು ಮಾಡಿದ್ದಾರೆ ಆ ಶಿಬಿರಗಳಲ್ಲಿ ಇಡಲಾಗಿದೆ ಸೊ ಅಂದರೆ ಸುಮಾರು 1,000 ಜನ ಸತ್ತೋಗಿದ್ದಾರೆ ಈಗಾಗಲೇ ಒಂದು ತಿಂಗಳಲ್ಲಿ 35 ಲಕ್ಷಕ್ಕೂ ಹೆಚ್ಚು ಜನ ಎಫೆಕ್ಟ್ ಆಗಿದೆ ಈ ಒಂದು ಪ್ರವಾಹದಿಂದ ಸೊ ಎಲ್ಲೆಲ್ಲಪ್ಪ ಆಗಿದೆ ಅಂದರೆ ಪಾಕಿಸ್ತಾನದ ಬಲೂಚಿಸ್ತಾನ ಪ್ರಾಂತ್ಯ ಈ ಬಲೂಚಿಸ್ತಾನ ಪ್ರಾಂತ್ಯ ಪಾಕಿಸ್ತಾನ ಅಫ್ಘಾನಿಸ್ತಾನ ಗಡಿಯಲ್ಲಿ ಬರುತ್ತೆ ಸೊ ಆ ಒಂದು ಬಲೂಚಿಸ್ತಾನ ಪ್ರಾಂತ್ಯ ಆಗಿರ್ಬೋದು ಆಮೇಲೆ ಸಿಂಧ್ ಪ್ರಾಂತ್ಯ ನಮ್ಮ ಭಾರತಕ್ಕೆ ಅಂಟ್ಕೊಂಡಿರ್ತಕ್ಕಂಥ ಪಂಜಾಬ್ಗೆ ಅಂಟ್ಕೊಂಡಿರ್ತಕ್ಕಂಥ ಒಂದು ಸಿಂಧ್ ಪ್ರಾಂತ್ಯ ಸೊ ಇಲ್ಲೂ ಕೂಡ ತೀವ್ರವಾಗಿ ಹಾನಿಯಾಗ್ಬಿಟ್ಟಿದೆ ಸೊ ಏನು ಮಾಡಬೇಕು ಗೊತ್ತಿಲ್ಲ ಅಧಿಕಾರಿಗಳು ಜನಪ್ರತಿನಿಧಿಗಳೆಲ್ಲ ಕೈಕೊಟ್ಟು ಸುಮ್ಮನೆ ಕೂತ್ಕೊಂಡಿದ್ದಾರೆ ಯಾರು ಕೂಡ ಜನರ ಸಂಕಷ್ಟವನ್ನು ಕೇಳ್ತಾ ಇಲ್ಲ ಜನ ತಮಗೆ ಇಷ್ಟ ಬಂದಂತಿದ್ದಾರೆ ಬದುಕಿದರೆ ಬದುಕ್ಬೋದು ಉಳಿದ್ರೆ ಉಳಿಬೋದು ಸತ್ತರೆ ಸಾಯಬಹುದು ಅನ್ನೋ ಒಂದು ಸ್ಥಿತಿಗೆ ಪಾಕಿಸ್ತಾನ ಬಂದುಬಿಟ್ಟಿದೆ ಸೊ ಎಷ್ಟೇ ಶತ್ರು ರಾಷ್ಟ್ರ ಆಗಿರ್ಬೋದು ಪಾಪ ಜನ ಸಾಯ್ತಿರ್ತಾರೆ ಅಮಾಯಕರು ಯಾರೋ ಉಗ್ರರು ಯಾರೋ ರಾಜಕಾರಣಿಗಳು ಮಾಡೋಂಥ ಹಲ್ಕಟ್ಗಿರಿಗಳಿಗೆ ಜನ ಯಾಕೆ ಸಾಯಬೇಕು ಅಂತ ಕೆಲವೊಂದಿಷ್ಟು ಕಮೆಂಟ್ಸ್ ಬರ್ತಿದೆ ಸೋಷಿಯಲ್ ಮೀಡ್ಯಾದಲ್ಲಿ ಏನಪ್ಪ ಪಾಕಿಸ್ತಾನದ ಗತಿ ಹಿಂಗೆ ಆಗ್ಬಿಡ್ತಲ್ಲಪ್ಪ ದಿವಾಳಿ ಆಗಿಬಿಟ್ಟಿದೆ ಪಾಕಿಸ್ತಾನ ದೇಶ ಅನ್ನೋದು ಬಹುಶಃ ಪತನ ಆಗಿಬಿಡುತ್ತೆ ಪಾಕಿಸ್ತಾನ ದೇಶ ಉಳಿಯಲ್ಲ ಪಾಕಿಸ್ತಾನ ದೇಶದ ಕತೆ ಮುಗಿದೋಯಿತು ಅನ್ನೋ ಒಂದು ಚರ್ಚೆ ಕೂಡ ಶುರುವಾಗ್ತಿದೆ ನೋಡೋಣ ಏನಾಗುತ್ತೋ ಈ ಪ್ರವಾಹದಿಂದ ಕಳೆದ ಒಂದು ದಶಕದಲ್ಲಿ ಅತ್ಯಂತ ಭಾರೀ ಪ್ರವಾಹ ಇದು ಸೊ ಪಾಕಿಸ್ತಾನ ಉಳಿಯುತ್ತಾ ನೋಡೋಣ ಏನಾಗುತ್ತೆ ಅಂತ